ಆ ಹುಡುಗ ನನ್ನ ಚುಡಾಯಿಸ್ತಿದ್ದಾನೆ ಅಂತ ಹೇಳಿದ್ರು, ನೀನ್ ಯಾಕೆ ಅವನನ್ನು ನೋಡ್ತಾ ಇದ್ದ, ನಿಂದೆ ಏನೋ ತಪ್ಪಿರ್ಬೇಕು, ನೀನೇನು ನೀನ್ ಅವನು ನೋಡಿದಕ್ಕ ಅವ್ನು ನೀನ್ ನೋಡ್ದ. ಫೈನಲಿ ಇಟ್ ಗೋಸ್ ಟು ಇಲ್ಲೇ ಅಲ್ವಾ ಅಂತ. ದಟ್ಸ್ ರೀಸನ್ ಹೆಣ್ಮಕ್ಳು ಅನ್ಯಾಯ ಆಗ್ತಿದ್ರು ಅದಕ್ಕೋಸ್ಕರ ಹೇಳೋದಿಲ್ಲ, ಓ ನನ್ನ ಏನೋ ಕ್ವಶನ್ ಮಾಡ್ತಾರೆ, ನನ್ನನ್ನು ಕೇಳ್ತಾರೆ, ಬೇಡಿಕೆ ಬೇಡ ಸುಮ್ಮನೆ ಇದ್ ಬಿಡುವ. ಹೌದು, ಹಾಗಾಗಿ ನಾವು ಪುರುಷರನ್ನು ಅಂದ್ರೆ ಬೆಳೆಸುವಾಗನೇ ನಾವು ಹೇಳ್ಬೇಕು, ಬರೀ ಹೆಣ್ಮಕ್ಳ ಬಗ್ಗೆ ಹೇಳಿದ್ರೆ ಸಾಲದು, ಅವ್ರಿಗೆ ಅಡ್ಜಸ್ಟ್ ಆಗೋ ಹಾಗೆ ನೀನು ಅಡುಗೆ ಮನೇಲಿ ಕೆಲಸ ಮಾಡು, ನಿನ್ನ ಹೆಂಡತಿಗೆ ಸಹಾಯ ಮಾಡು, ಏನು ಪ್ರಾಬ್ಲಮ್ ಇಲ್ಲ, ಅಟ್ಲೀಸ್ಟ್ ತರಕಾರಿ ಕಟ್ ಮಾಡಿಕೊಡು ಹೇಳಬೇಕಾಗುತ್ತೆ. ಯಾಕಂದ್ರೆ ಈಗ ಹೆಣ್ಮಕ್ಳು ಹೊರಗೋಗಿ ದುಡಿಯುವಾಗ ಮತ್ತು ಗಂಡಸರು ಸ್ವಲ್ಪ ಕೈಯಾಡಿಸೋದ್ರಲ್ಲಿ ಏನು ತಪ್ಪೇನಿಲ್ಲ, ಈಕ್ವಲ್ ಆಗಿ ಹೋಗಬೇಕು ಅಂದರೆ ಸಂಸಾರ ಮುಂದೆ ಹೋಗಬೇಕು ಅಂದರೆ ಇಲ್ಲಾರ ಘರ್ಷಣೆ ಆಗ್ತದೆ, ಎಲ್ಲ ಆಕೆ ಮೇಲೆ ಬೀಳ್ತದೆ, ಪ್ರೆಷರ್ ಬೀಳ್ತದೆ. ಸೊ ದಿಸ್ ಇಸ್ ನೆಸೆಸರಿ, ವಿ ಹ್ಯಾವ್ ಟು ಟೆಲ್ ಅವರ್ ಮೆನ್ ಫೋಕ್ ಆಲ್ಸೋ. ಮತ್ತು ಗಂಡ ಮಕ್ಳಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಪಾಯಿಂಟನ್ನು ರೈಸ್ ಮಾಡಿದ್ರಿ ನೀವು, ಏನೇನು ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೆ? ಯಾಕಂತ ಹೇಳಿದ್ರೆ ಅತ್ಯಾಚಾರ ಅನ್ನೋ ಪದ ತಗೋತೀವಿ ಅಂತ ಹೇಳಿದ್ರು ಗಂಡೆ ಹೆಣ್ಣಿನ ಮೇಲೆ ಎರಗೋದು, ಬೀಳೋದು, ಈ ಥರದ್ದು ಅನಾಹುತಗಳಾಗೋದು, ಹೆಣ್ಮಗುನ ಆರಂಭದಿಂದಲೇ ಒಂದು ಗಂಡು ಮಗು ಮನೇಲಿದೆ ಅಂದರೆ ನೀನು ರೆಸ್ಪೆಕ್ಟ್ ಮಾಡಬೇಕು, ಯು ಹ್ಯಾವ್ ಟು ಪ್ರೊಟೆಕ್ಟ್ ಹರ್, ಈ ಥರದ ಎಜುಕೇಷನ್ ಒಬ್ಬ ತಾಯಿ ಕೊಡ್ಬೋದಲ್ಲ. ಖಂಡಿತ, ಈಗೀಗ ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಸ್ಟಾರ್ಟ್ ಆಗಿದೆ ಸ್ಕೂಲ್ಗಳಲ್ಲೂ ಕೂಡ, ವಿಚ್ ಇಸ್ ಗುಡ್. ಈಗ ಐ ಥಿಂಕ್ ನಾವ್ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್, ಎಸ್ಪೆಷಲಿ ಆಫ್ಟರ್ ನಿರ್ಭಯ ಇನ್ಸಿಡೆಂಟ್, ಸ್ವಲ್ಪ ಜಾಗ್ರತೆ ಮೂಡಿದೆ ಸೊಸೈಟಿಯಲ್ಲಿ. ನೋ ಮೀನ್ಸ್ ನೋ ಅನ್ನುವಂಥದ್ದು, ಆದರೂ ಅದು ಪ್ರಕೃತಿ ತತ್ವವಾಗಿ ಅವಾಗವಾಗ ಹೇಳ್ತಾ ಇರ್ಬೇಕು, ಯಾಕಂದ್ರೆ ಪುರುಷನ ನೇಚರೇ ಆಗಿರುತ್ತೆ. ಸೊ ಹಾಗಾಗಿ ಪದೇ ಪದೇ ನಾವು ಅಲ್ಲೊಂದು ಮಾವಿನಕಾಯಿ ಇಟ್ಟಿದ್ದಾರೆ ಅಂದರೆ ಅದಕ್ಕೆ ಬಾಯಲ್ಲಿ ಇರೋದು ಪ್ರಕೃತಿ, ಒಂದು ಹೆಣ್ಮಗು ಇದೆ ಅಂದರೆ ನಾನು ಆ ದೃಷ್ಟಿಯಲ್ಲಿ ನೋಡೋದೇ ಪ್ರಕೃತಿ ಅಂತ ಹಂಗೆ ಅಂದ್ಕೊಂಬಿಟ್ರೆ ಹೆಂಗೆ? ಇಲ್ಲ, ನಾನು ಸ್ವಲ್ಪ ಡೈಗ್ರೆಸ್ ಮಾಡಿದ್ದೀನಿ ಸ್ವಲ್ಪ. ಈ ನಮ್ಮಲ್ಲಿ ಅರೇಂಜ್ ಮ್ಯಾರೇಜಸ್ ಓಕೆನಾ, ಬಟ್ ವೆಸ್ಟರ್ನ್ ಸೊಸೈಟಿಯಲ್ಲಿ ಸ್ವಲ್ಪ ತೊಗೊಂಡ್ರೆ ಈ ಡೇಟಿಂಗ್ ಗೀಟಿಂಗ್ ಅಂತ ಮಾಡ್ತಾರಲ್ಲ, ವೇರ್ ಪೀಪಲ್ ಮೀಟ್ ಆ್ಯಂಡ್ ದೆನ್ ಡಿಸೈಡ್ ಟು ಗೆಟ್ ಮ್ಯಾರೀಡ್. ಸೊ ಆ ಟೈಮ್ನಲ್ಲಿ ಏನಾಗ್ತದೆ, ಅಲ್ಲಿ ಈಕ್ವಾಲಿಟಿ ಇದ್ರೂ ಕೂಡ ವಿಮೆನ್ ಎಕ್ಸ್ಪೆಕ್ಟ್ ದಟ್ ಮೆನ್ ಶುಡ್ ಅಪ್ರೋಚ್ ಅಂತ, ಟ್ರೆಡಿಷ್ನಲಿ ಮೆನ್ ಹ್ಯಾವ್ ಬೀನ್ ಅಪ್ರೋಚಿಂಗ್. ಸೊ ಹುಡುಗರು ಏನು ಹೇಳೋದು, ಯು ಎಕ್ಸ್ಪೆಕ್ಟ್ ಅಸ್ ಟು ಅಪ್ರೋಚ್ ಯು, ಯು ಎಕ್ಸ್ಪೆಕ್ಟ್ ಅಸ್ ಟು ಟೇಕ್ ಕೇರ್, ಯು ಎಕ್ಸ್ಪೆಕ್ಟ್ ಅಸ್ ಟು ಪ್ರಪೋಸ್ ಟು ಯು, ನಾವು ನಿಮಗೆ ಪ್ರಪೋಸ್ ಮಾಡ್ಬೇಕು, ನೀವು ಉಲ್ಟಾ ಮಾಡಲ್ಲ ಸಾಮಾನ್ಯ ಲೇಡೀಸ್. ಸೊ ಹೀಗಿದ್ದಾಗ ನಾವು ನಿಮ್ಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅನ್ನೋದು ಹೇಗೆ ಕಂಡ್ಕೋಬೇಕು, ಇಟ್ಸ್ ಆಲ್ ಎ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ. ಹೆಣ್ಣು ಮಾಡಿದ್ರೆ ಅದು ತಪ್ಪಾಗುತ್ತೆ, ಹುಡುಗಿ ಬಂದು ಪ್ರಪೋಸ್ ಮಾಡ್ತು ಅಂತಂದ್ರೆ ಹುಡುಗಿ ಬಂದು ಪ್ರಪೋಸ್ ಮಾಡಿದ್ರು ಅಂತ ಅದನ್ನ ಬೇರೆ ರೀತಿ ಹುಡುಗಿ ಜೋರಿದ್ದಾಳೆ ಹುಡುಗಿ ಇನ್ನು ಹೇಗಿರ್ಬೋದು ಇವಳು ಅಂತ. ಸೊ ಹಾಗಾಗಿ ಸೊಸೈಟಿ ಇಸ್ ಇನ್ ಎ ಫ್ಲಕ್ಸ್, ವಿ ಹ್ಯಾವ್ ಟು ಗೋ ಇನ್ ಎ ವೆರಿ ಬ್ಯಾಲೆನ್ಸ್ಡ್ ಮ್ಯಾನರ್ ಅಷ್ಟೇ. ಬಟ್ ಹೌ ವಿ ಟೇಕ್ ಇಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮೇಡಮ್, ಸಿಚುವೇಶನ್ ಬೇಕಾದಷ್ಟು ಬರುತ್ತೆ, ಹ್ಯಾಕ್ ತಗೋಬೇಕು ನಾವು ಹೆಣ್ಮಕ್ಳು ಹೆಂಗೆ ತಗೋಬೇಕು? ತುಂಬ ಸಲ ಏನೇ ಮಾಡಿದ್ರು ಮಹಿಳೆಯರಿಗೆ ಸ್ವಲ್ಪ ಟಾರ್ಗೆಟ್ ಮಾಡೋದು ಜಾಸ್ತಿನೇ. ಅವ್ರು ಏನೇ ಮಾಡಿದ್ರು ಓ ಇದು ಇವ್ರು ಹೇಳಿದ್ರಲ್ಲ ಅದೇ ಪ್ರಮೋಷನ್ ತಗೊಂಡಾಗೂ ಓ ಹೀಗೆ ತೊಗೊಂಡ್ರು ಪ್ರಮೋಷನ್ ಅಂತ ಮಾತಾಡೋದು, ಆ ರೀತಿ ಎಲ್ಲ ಇರ್ತದೆ. ಇವಾಗ ನಾನು ಆ್ಯಸ್ ಅ ನನ್ನ ಇದರಲ್ಲಿ ಏನೇನು ಎಕ್ಸ್ಪೋಸೆ ರಿಪೋರ್ಟ್ಸ್ ಕೊಟ್ಟಿದ್ದೀನಿ, ವಿಸಲ್ ಬ್ಲೋವರ್ ಟೈಪ್ ಏನು ಕೆಲವು ಇದ್ವು ರಿಯಾಲಿಟಿ, ಅದನ್ನು ಎಕ್ಸ್ಪೋಸ್ ಏನು ಮಾಡಿದ್ದೀನಿ. ಇವನ್ ನಿರ್ಭಯ ಸೇಫ್ ಸಿಟಿ ಪ್ರಾಜೆಕ್ಟಲ್ಲಿ ಕೂಡ ನಾನು 500 crores ಅದು ಸೇವ್ ಟು ದ ಸ್ಟೇಟ್ ಎಕ್ಸ್ಚೇಕರ್, ಬಿಕಾಸ್ ನನ್ನ ರಿಪೋರ್ಟ್ ಮೇಲೆ ಆ ಟೆಂಡರ್ ಕ್ಯಾನ್ಸಲ್ ಮಾಡಿತು ಗೌರ್ಮೆಂಟ್, ಮುಂಚೆ ಮಾಡಿರಲಿಲ್ಲ. ಅದಾದಮೇಲೆ ರೀಟೆಂಡರಲ್ಲಿ ಫಸ್ಟ್ ಟೈಮ್ 900 crore ಏನೋ ಹಾಕಿದ್ರು ಟೆಂಡರ್ಗೆ, ಅದು ನೆಕ್ಸ್ಟ್ ಟೈಮ್ 400 crore ಹಾಕಿದ್ದು. ಸೊ ಅದೇ ವರ್ಕ್ಗೆ 500 crore ಕಡಿಮೆ ಬಂತು ನೆಕ್ಸ್ಟ್ ಟೈಮ್ ರೀಟೆಂಡರ್ ಬಂದಾಗ. ಆ ರೀಟೆಂಡರ್ ಆಗೋ ಹಾಗೆ ರಿಪೋರ್ಟ್ ಕೊಟ್ಟಿದ್ದೆ ನಾನು. ಸೊ ಐ ಹ್ಯಾವ್ ಸೇವ್ಡ್ 500 crore ಟು ದ ಎಕ್ಸ್ಚೇಕರ್ ಪ್ರತಿ ಸಲ. ಆಮೇಲೆ ಆ ಜೈಲ್ ಇದರಲ್ಲಿ ನಾನು ಸ್ಪೆಷಲ್ ಫೆಸಿಲಿಟೀಸ್, ಯಾರು ನೇಬರಿಂಗ್ ಸ್ಟೇಟ್ದು ಶಶಿಕಲಾ ಅವ್ರಿಗೆ ಫೆಸಿಲಿಟಿ ಕೊಟ್ಟಾಗ ಜೈಲಲ್ಲಿ ಅದೆಲ್ಲ ಎಕ್ಸ್ಪೋಸ್ ಮಾಡಿ, ಪ್ರತಿ ಸಲ ಮಾಡಿದಾಗೂ ಅವ್ರಿಗೆ ಏನಾದ್ರೂ ಒಂದು ಹೇಳಬೇಕು. ನ್ಯಾಚುರಲಿ ಡಿಗ್ ಮಾಡೇ ಮಾಡ್ತಾರೆ ನಮ್ಮ ಪಾಸ್ಟ್, ಹೆಚ್ಚು ನಮ್ಮ ಬಗ್ಗೆ ಏನು ಪಾಸ್ಟಲ್ಲಿ ಏನಿರಲ್ಲ ಮಾತಾಡೋಕ್ಕೆ. ಸೊ ಏನು ಅಂದ್ಬಿಡ್ತಾರೆ, ಓ ಇವರು ಪಬ್ಲಿಸಿಟಿಗೆ ಮಾಡ್ತಾರೆ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.